ಇದೇ ಬಿಗಿ ಹಿಡ್ಕೊಂಡು ನಡೆಯಿದೆ ನಡೆಯಿದೆ ಅಂತ ಶಾಕ್ ಆಗುವಂಥದ್ದೇ. ಒಳಗೆ ಯಾತ್ರಕನೇ ಸುಮಾರು 4,500 ಡಿಕ್ಷನರಿ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಎಲ್ಲಾ ಭಾಷಾ ಡಿಕ್ಷನರಿಗಳು ಇದೆ. ಕನ್ನಡ, ಹಿಂದಿ, ಇಂಗ್ಲಿಷು, ತಮಿಳು, ತೆಲುಗು, ಮರಾಠಿ, ಬಂಗಾಳಿ, ರಷ್ಯನ್ ಭಾಷೆ, ಚೀನಿ ಭಾಷೆ, ಕೊರಿಯಾ ಭಾಷೆ, ಎಲ್ಲಾ ಡಿಕ್ಷನರಿಗಳು ಬರ್ತವೆ. 100 ವರ್ಷದ ಪಂಚಾಂಗಗಳು ಇವು. 100 ವರ್ಷದ ಪಂಚಾಂಗಗಳೆಲ್ಲ ಅಂದ್ರೆ ಅಪರೂಪದ ಪಂಚಾಂಗಗಳು. ಸುಮಾರು 4,500 ಡಿಕ್ಷನರಿ ಇದೆ. 4,500 ಇಡೀ ಇದರಲ್ಲೇ ಎಲ್ಲೂ ಇಲ್ಲ. ಒಂದು ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಎಲ್ಲ ಭಾಷಾ ಡಿಕ್ಷನರಿಗಳಿದೆ. ಕನ್ನಡ, ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು, ಮರಾಠಿ, ಬಂಗಾಳಿ, ರಷ್ಯನ್ ಭಾಷೆ, ಚೀನಿ ಭಾಷೆ, ಕೊರಿಯಾ ಭಾಷೆ, ಎಲ್ಲ ಡಿಕ್ಷನರಿಗಳು ಬರ್ತವೆ. ನೋಡಿ ಇಲ್ಲೇ ನಿಮ್ಮೆದುರಿಗೆ ಇದೆ. ತುಂಬ ಒಳ್ಳೆ ಪುಸ್ತಕ ಆಕ್ಸ್ಫರ್ಡ್ ಡಿಕ್ಷನರಿ ನಿಘಂಟು. ಸರ್, ಈಗ ಒಂದು ರೌಂಡ್ ಬಂದ್ಬಿಡಿ ಬನ್ನಿ. ನಮ್ಮ ಜಿ ವೆಂಕಟಸುಬ್ಬಯ್ಯನವರು ಈಗೋ ಕನ್ನಡ ಇದೆಯಾ? ಎಲ್ಲ ಇದೆ ಸರ್. ವೆಂಕಟಸುಬ್ಬಯ್ಯನವರು ಈಗಲ್ಲ, ಅವ್ರು ನಮ್ಮ ಶ್ರೀರಂಗಪಟ್ಟಣದವರು ಸರ್. ಹೌದಾ? ಬಂದಿದ್ದಾರೆ ಇಲ್ಲಿಗೆ? ಬಂದಿಲ್ಲ. ಅವ್ರು ಎಲ್ಲಿ ಸರ್? ಆಗಲೇ 104 ವರ್ಷ ಆಗಿತ್ತು. ನೋಡಿ, ಅವ್ರು ಗಂಜಾಮ್ನವ್ರು ಒಂದು ಗೊತ್ತಿರಲಿಲ್ಲ ನೋಡಿ ನಮ್ಗೆ. ಗಂಜಾಮ್ದವರು ಈ ಕನ್ನಡ ಬೇರೆ ಬೇರೆ ಭಾಷೆ ಸಂಪಾದಿಸಿರೋದಕ್ಕೆ ಚೀನಿ ಕೊರಿಯಾ ಹೆಂಗೆ ಸಂಪಾದಿಸಿದ್ರಿ ಸರ್ ಪುಸ್ತಕ? ಯಾರೋ ಕೇಳಿದ್ರು ಚೀನಿ ಭಾಷೆ ಅಂತ ಹೇಳ್ಬಿಟ್ರೆ ತೋರಿಸ್ರಿ ಪುಸ್ತಕ ಅಂತ ತಂದಿಟ್ಟೆ, ತಲೆ ಮೇಲೆ ಕೈ ತಗೊಳ್ರು. ಎಲ್ಲಿ ಸರ್ ಚೀನಿ ಇದೆಯಾ? ತೋರಿಸ್ತೀನಿ ತೋರಿಸ್ತೀನಿ. ಎಲ್ಲಿ ನೀವು ಇನ್ನೂ ಮುಂದುವರೆದೇ ಇಲ್ಲ. ಇನ್ನೂ ಪ್ರಾರಂಭ ಲೈಟ್ ಹಾಕ್ತೀನಿ. ಒಂದಿಷ್ಟು ದೂರ ತೆಗೆದ್ಬಿಡಿ, ಹೋಗೋಣ, ಅಲ್ಲಿಗೆ ಹೋಗೋಣ. ಬುಕ್ಸ್ ಸರ್, ಎಲ್ಲ ಥರದ್ದು ಬುಕ್ಸ್ಗಳು ಇದೆ. ಇದೇನು ನೋಡಿ, ಈಗ ಒಂದಷ್ಟು ಕ್ಲಾಸಿಫಿಕೇಷನ್ ಆಯಿತು, ಆದದ್ದು ಹೊರಗೆ ಬಂತು. ಕ್ಲಾಸಿಫಿಕೇಷನ್ ಆಗಬೇಕು, ಏನು ಮಾಡಿರಿ? ಏನು ಅಂದರೆ ಬೀರುಗಳು, ಬೀರುಗಳಿದ್ದರೆ ಅಲ್ಲ, ಬೀರು ಬೇಕು, ಜಾಗನೂ ಬೇಕು, ಸ್ಥಳನೂ ಬೇಕು, ಸ್ಥಳ ಬೇಕು. ಅಯ್ಯೋ, ನನಗೇನು ಅಂದರೆ ನಾನೇನು ಮಾಡಿ, ಸೋಮ್ಕ ನನಗೆ ಯಾಕೆ ತಲೆ ಕೆಡ್ಸ್ಕೊಳ್ಳೆ. ನೋಡಿ ಇಲ್ಲಿ ಹಿಂಗೆ ಆಯ್ತವೆ ನೋಡಿ, ಇದು ಇಂಥ ಅಪರೂಪದ ಪುಸ್ತಕ ನೋಡಿ ಹೆಂಗೆ ಹೋಗಿದೆ. ತಿಂದ್ಬಿಟ್ಟಿದೆ ಹುಳ, ಅಲ್ಲಿ ಪಕ್ಕದಲ್ಲಿ ಇರ್ತದೆ, ತಿಂದ್ಬಿಟ್ಟಿದೆ ಹುಳ. ಹಿಂಗಾಯ್ತು, ಏನು ಮಾಡಿಕ್ಕೆ ಅದು? ಹಾಂ ಸರ್, ಹಂಗೆ ಇಲ್ಲಿ ಎಲ್ಲ ಇದೆ ಅನ್ನೋದಕ್ಕೆ ಇದೇ ಸಾಕ್ಷ್ಯ ಸರ್. ಮಕ್ಕಳ ಗಳಿಗೆ ಇದ್ರ ಬಗ್ಗೆ ಮಾಡಿಯಿಲ್ಲ. ಇದು ಪುಸ್ತಕ ಎಷ್ಟು ಹೊಡೆದು? ಹಾಂ ನೋಡಿ ಸರ್, ಬೆಳಿಗ್ಗೆ ಸರ್. ಓ, ಏನು ಪುಸ್ತಕ ಸರ್? ಅದೇ ಸರ್, ಡ್ರಾಯಿಂಗ್ ಮಾಡ್ತಾರ ಸರ್, ಮಕ್ಕಳುಗಳಿಗೆ ಕೊಡ್ತಿರ್ತಾರೆ ಸರ್, ಡ್ರಾಯಿಂಗ್ ಮಾಡಿಸ್ಲಿಕ್ಕೆ ಸ್ಕೂಲಲ್ಲಿ. ಸ್ಕೂಲಲ್ಲಿ ಅವು ಎಲ್ಲ ಮಕ್ಕಳಿಗೆ ಏನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸರ್? ಹಾಂ, ಮಕ್ಕಳಿಗೆ ಕಲಿಸಕ್ಕೆ ಕಲಿಸಲಿಕ್ಕೆ. ಸಣ್ಣ ಸಣ್ಣ ಮಕ್ಕಳಿಗೆ ಕಲ್ಸಕ್ಕೆ ಅಕ್ಷರಗಳು, ಪದಗಳು ಎಲ್ಲ ಕಲ್ಸಕ್ಕೆ ಅವ್ರಿಗೆ ಇದರಲ್ಲಿ ಡ್ರಾಯಿಂಗ್ ಮಾಡ್ಲಿಕ್ಕೆ ಕಳ್ಕೊಡ್ತಾರೆ ಸರ್. ಅವೆಲ್ಲ ಮಾಡ್ಕೊಂಡು ತಂದಿರೋದು ಮಕ್ಕಳುಗಳು ಇದೆ, ಬೇರೆ ಬೇರೆ ಅವ್ರದ್ದು. ಅದು ಹಾಗೇನೆ ನೋಡಿ ಸರ್, ಈಗ ಇದು 15 ಲಕ್ಷ ಪುಸ್ತಕ ಅಂದೆ. ಇವಕ್ಕೆ ಸುಮಾರು 1,000ದಷ್ಟು ಆಲ್ಮೀರ ಬೇಕು, ಇನ್ನು 4-5 ಬಿಲ್ಡಿಂಗ್ ಆಗಬೇಕು. ನಿಮಗೆ ಒಂದು ಅಪರೂಪದ ಪುಸ್ತಕ ತೋರಿಸ್ತೀನಿ ನೋಡಿ, ಬಸವಯುಗದ ವಚನಗಳ ಮಹಾಸಂಪುಟ ಅಂತ 2 ಸಂಪುಟದಲ್ಲಿ ತಂದರು. ಅವರು ಇರ್ತಕ್ಕಂಥ ಎಲ್ಲ ವಚನಗಳನ್ನು ಒಂದು ಕಡೆ ನೋಡಿ. ಇದು ಒಂದು ಸರಿಯಾಗಿದ್ದನ್ನ ಕಾಪಾಡಿರಲಿಲ್ಲ ಅಂದರೆ, ಸರಿಯಾಗಿದೆಯಿಲ್ಲ ಅಂದರೆ ನೋಡಿ, ಈಗ ಆಗಿದೆ ಎಲ್ಲ ಹುಳ ತಿಂದಿದೆ. ಇಂಥ ಅಪರೂಪದ ಪುಸ್ತಕ ಹಾಳಾಯ್ತವೆ. ನಾನು ಯಾರಿಗೆ ಹೇಳ್ಕೊಳ್ಳಿದ್ನೆಲ್ಲ, ಯಾರು ಗಮನ ಕೊಡಲ್ಲ ನೋಡಿ. ಈಗ ಎಲ್ಲ ತಿಂದಾಗ ಹುಳ ತಿಂದುಬಿಟ್ಟಿವೆ. ಒಳ್ಳೊಳ್ಳೆ ಬುಕ್ಗಳು ಹಿಂಗೆ ತಿಂದಿದೆ, ಏನು ಮಾಡ್ಬೋದು? ಅದಕ್ಕೋಸ್ಕರ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ದೇಶ ಎಲ್ಲವ್ರ ಕೈಲಾದಷ್ಟು ನೀಡಿದ್ರೆ ಇದು ಒಂದು ತಲೆಮಾರುಗಳ ಉಳಿಯತಕ್ಕಂಥ ಒಂದು. ಏನಾಗ್ಬೇಕು ಹೇಳಿ ಸರ್? ಹೇಳ್ತೀನಿ, ಇಲ್ಲ ಕೊನೆಯಲ್ಲ ತಂತ್ರಗಳನ್ನು ಬನ್ನಿ, ಇಲ್ಲ ಪೂರ್ತಿ ಹೊಂಟ ನೋಡಿ. ವಚನಗಳು ಮಹಾಸಂಪುಟ. ಹಾಂ ಸರ್, ಕಲ್ಬುರ್ಗಿ ಅವರು ಅಪ್ಪ ಒಳ್ಳೆ ಕೆಲಸ ಮಾಡಿದ್ರು ಅವರು. ಕಂಪ್ಯೂಟರ್ಲ್ಲಿ ಎಂಟರ್ ಆಗಿದೆಯಾ ಪುಸ್ತಕ? ಯಾವ ಆಗಿಲ್ಲ, ಎಲ್ಲಿ ಆಗ್ಬೇಕಾದ್ರೆ ಜಾಗ ಬೇಕಲ್ಲ. ಪುಸ್ತಕ ಅದನ್ನ ಕೋಡ್ ಹಾಕ್ತಾರೆ ಎಲ್ಲಿ ಎಲ್ಲಿ ಇಡ್ತೀರಿ? ಮದುವೆಗೆ ಹೋಗಿ ಬಂದ್ಬಿಟ್ಟಾರೆ ನೋಡಿ, ನಿಮ್ಗೊಂದು ಅಪರೂಪದ ಜಾಗ ತೋರ್ತೀನಿ, ನಡೀರಿ ಹಿಂಗೆ ಬನ್ನಿ ನಡೀರಿ.
ಅಲ್ಲೇ ಬನ್ನಿ ಸರ್, ನಿಧಾನ ನಿಧಾನದಲ್ಲೇ ಬನ್ನಿ, ಲೈಟ್ ಹಾಕ್ತೀನಿ ಅಷ್ಟೇ. ಅಲ್ಲೆಲ್ಲ ಬೇಡಿ, ಅಲ್ಲೇ ಅಲ್ಲಿಂದ ಸ್ಟಾರ್ಟಿಂಗಿಂದ ಬನ್ನಿ, ಸ್ಟಾರ್ಟಿಂಗಿಂದ ಬನ್ನಿ. ಇದು ಸರ್ ಪೇಂಟಿಂಗ್ಸು, ಪುಸ್ತಕ ಇದೆಲ್ಲ ಹೇಗೆ ಕಲೆಕ್ಟ್ ಮಾಡಿದ್ರಿ ಸರ್? ಏನಿಲ್ಲ ಸರ್, ಮಾಡಬೇಕು ಮಾಡಬೇಕು ಅಷ್ಟೇ. ನೋಡಿ ಕಸ್ತೂರಿ ಬಾ ತಗೊಳ್ಳಿ, ಅವ್ರ ತಾಯಿನ ಕಸ್ತೂರ್ ಬಾ ಗಾಂಧಿ. ಒರಿಜಿನಲ್ ಫೋಟೋ ಇದು. ಅಲ್ಲಿ ಅಲ್ಲೇ ಇಡಿ ಸರ್, ಕಾಣುವಂಗೆ ಇಡಿ ಸರ್, ಇಡಿ ಸರ್, ಇಡೀ. ಅಲ್ಲ ಇದನ್ನು ಕಲೆಕ್ಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಈ ಫೋಟೋಗಳು ಕಲೆಕ್ಷನ್ಸು ಅಥವಾ ಈ ಪೇಂಟಿಂಗ್ಸು? ಈಗ ದೊಡ್ಡವ್ರು ಬಂದು ನೋಡಿದ್ರೆ ಮಕ್ಕಳು ಅಳಿತಾ ಕುಂತ್ಕೊಳ್ಳೋವು, ಅವಕ್ಕೂ ಖುಷಿಯಾಗಲಿ ಅಂತ ಇದನ್ನು ಒಂದಷ್ಟು ಪ್ರಾರಂಭ ಮಾಡಿ ಶುರು ಮಾಡಿದೆ. ನೋಡಿ ಇದು ಇದು ನಿಮಗೆಲ್ಲ ಸಿಗಲ್ಲ ಅಪರೂಪ. ಹೌದು, ಈ ಯಾವುದು ವಿಷ್ಣುನ ಇವ್ರದ್ದು ಮೇಲ್ಕೋಟೆಯಲ್ಲಿ ವೈರ್ಮುಡಿ ಇವ್ರದ್ದು ದೇವರು ಬರ್ತಾರೆ, ಚಲನಾರಾಯಣ ಸ್ವಾಮಿ. ಏ ಯಾರು ಅವೆಲ್ಲ ಎಲ್ಲ ಕೊಡಲೇಬೇಕು ಸರ್, ದಿಲ್ದನ್ ಯಾರು ಕೊಟ್ಟರು? ಕತ್ತೆಗಳು ಎಲ್ಲ ಕಡೆ ತಂದು ಒಂದು ಕಡೆ ಸಂಗ್ರಹಿಸಿರೋದು ತೋರಿಸಿ ಆ ಕಡೆ. ಇದು ಯಾವುದೋ ಅಪರೂಪದ ಇದು ನೋಡಿ, ಇದನ್ನು ಕೆತ್ತನೆ ಇದೆ ಒರಿಜಿನಲ್ಲೇ, ನಾಟಕದಲ್ಲ, ನಾಟಕದಲ್ಲ ಒರಿಜಿನಲ್ಲೇ ತೆಗೆದವ್ರೆ ಅದು, ಅದಕ್ಕೂ ಅದು ಎಲ್ಲಕ್ಕೂ ಸಹ ಇದೈತೆ ತೆಗೆದವ್ರೆ, ಸ್ವಲ್ಪ ಎಲ್ಲ ಇದಾಗವೆ ತೆಗಿಬೇಕು, ಕಿಡಿಬಿಟ್ಟವೆ ತೆಗಿಬೇಕಲ್ಲ. ನಮ್ಮ ಸಿನಿಮಾ ಟೇಪ್ ನೋಡಿ, ಸಿನಿಮಾ ಸಿನಿಮಾ ರೀಲು ನಮ್ಮ ತಂದೆ ಹತ್ರ ಇದ್ರದ್ದು ಇದಿತ್ತು, ಬಲರಾಮ್ ಗಡಿಯಾರ. ಆಗ ರಾಮ್ ಗಡಿಯಾರ ಅವ್ರು ಆ ಡ್ಯೂಟಿಗೆ ಹೋಗಿ ಇಟ್ಕೊಂಡಿದ್ರು ಸರ್. ಕ್ಯಾಮ್ರಾ, ಕ್ಯಾಮ್ರಾಗಳು ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ. ಓ ರೆಕಾರ್ಡಿಂಗ್ ಕೆನಾನ್ದು, ಕೆನಾನ್ ಇದು, ಕೆನಾನು ರೆಕಾರ್ಡ್ ಮಾಡ್ತಿರೋದು, ಕೆನಾನು ಇಲ್ಲಿ ರೆಕಾರ್ಡ್ ಆಗ್ತಿರೋದು, ಕೆನಾನು ವಿಡಿಯೋ ಕ್ಯಾಮ್ರಾ ಇದು ಸರ್. ಸೌಂಡ್ ಬಂದ್ಬಿಡ್ತು, ಯಾವುದೋ ಒಂದು ವರ್ಕಿಂಗ್ ಇದೆ. ಹ್ಞೂ, ಅದೇ ವರ್ಕಿಂಗ್ ಇದೆ ಇದು. ಹ್ಞೂ, ಇದು ನೋಡಿ ಸರ್, 1000ಕ್ಕೂ ಅಧಿಕ, 100 ವರ್ಷದ ಇವಿದೆ ಇದು, ಪಂಚಾಂಗಗಳಿವೆ, 100 ವರ್ಷದವು. ಹಾಂ, 100 ವರ್ಷದ ಪಂಚಾಂಗಗಳಿವು ಇದೆಲ್ಲ. 100 ವರ್ಷದ ಪಂಚಾಂಗಗಳೆಲ್ಲ, ಪಂಚಾಂಗಗಳೆಲ್ಲ ಅಂದರೆ ಅಪರೂಪದ ಪಂಚಾಂಗಗಳು. ಅಲ್ಲ ಇವು ಎಲ್ಲಿ ಸಿಕ್ಕದು ಪುಸ್ತಕ? ಎಲ್ಲ ಕಡೆ ಬುಟ್ಟು ತರಬೇಕು ಸರ್, ಕಲೆಕ್ಷನ್ ಅಂದರೆ ನಾವು ಅದನ್ನೆಲ್ಲನೇ ಭಾಳ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ. ನೋಡಿ ಪಂಚಾಂಗಗಳ ನೋಡಿ, ಇವೆಲ್ಲ ಪಂಚಾಂಗಗಳ ಶರ್ಟ್ ಇದು ಎಲ್ಲ ಅಲ್ಲಿದೆ. ಬಿಚ್ಚಿ ಅಂತ ಬಿಚ್ಚಿಬಿಡ್ತೀನಿ, ಬಿಚ್ಚಿರಾ ಒಂದೇ ಒಂದು ತೋರಿಸಿ, ಯಾವ್ದಾರು ಒಂದು ತೋರಿಸಿ. ಇದು ಸುಮಾರು 25,000 ದಾಖಲೆ ಆಗಬೇಕು, ಅದು ಇದಿದೆ ಸ್ಟಾಂಪ್ಗಳಿದೆ 25,000-25,000 ಅಧಿಕ. ಮಹಾರಾಜರ ಕಾಲದಲ್ಲಿ ಇದ್ದಂಥವು ಇವು, ಈ ಥರ ಬರೋವು ಮಹಾರಾಜರ ಕಾಲದ ಪಂಚಾಂಗ, ಪಂಚಾಂಗಗಳು ಈ ಥರ. ಹೇಳಿ ಹೇಳಿ ಅಲ್ಲಿದ್ದು ದಾಖಲೆ ಮಾಡಿಸಿ ನೋಡಿ ಆ ಕಾಲದ ಪಂಚಾಂಗಗಳು ಹೇಗಿದೆ. ಎಲ್ಲ ಎಲ್ಲ ಓಲ್ಡ್ ಪಂಚಾಂಗಗಳು ಎಲ್ಲ ಒಂದು ಕಡೆ ಇಟ್ಟಿದ್ದೇವ, ಅಲ್ಲಿ ಎಲ್ಲೂ ಹಾಕವ್ರೆ. ಇದು ಪಂಚಾಂಗ ಇದು ಕೂಡ ನೋಡಿ, ಇದು ಪಂಚಾಂಗ, ಇದು ಪಂಚಾಂಗ ತೇರಿದ ನೋಡಿ ಪಂಚಾಂಗಗಳು. ನಿಮ್ಗೆಲ್ಲೂ ಸಿಗಲ್ಲ, ಈ ಅರ್ಧ ಜನ ಗಾಬರಿ ಆಗ್ಬಿಡ್ತಾರಂತ ಅಪರೂಪದ ಇದು ಪಂಚಾಂಗಗಳು, ಅವನ್ನೆಲ್ಲ ಹೇಗೆ ತೆಗಿದೆ. ವೈದಿಕ್ ಡೈರಿ ಸರ್, ಹಳೆ ಟೈಪ್ ರೈಟ್ರು. ಹ್ಞೂ, ಟೈಪ್ ರೈಟ್ರು ಪಕ್ಕ ಗ್ರಾಮೋಫೋನ್ ಪ್ಲೇಟು. ನಿಮಗೆ ಇನ್ನೊಂದು ತೋರಿಸ್ತೀನಿ, ನೆನ್ಪಿಟ್ಕೊಳ್ಳಿ. ಆ ಕಾಲದ ಪೆನ್ಗಳು ನೋಡಿ, ಯಾಕೆ ತೆಗಿರಿ ಪೆನ್ಗಳ ಕಲೆಕ್ಷನ್. ತಿರ್ಗಿಸೋದು. ಹ್ಞೂ,
ಮರದ ಪೆನ್ ಮರದವೇ ಬೇರೆ, ವುಡನ್ ಪೆನ್ಗಳು ಬೇರೆ ಇವೆ. ವುಡನ್ ಪೆನ್ ಇದ್ದಾವೆ. ತೆಗೆದ ಸರ್ ಆಯಿತಾ, ಇನ್ನೊಂದು ತೋರಿಸ್ತೀನಿ ನೋಡಿ. ಟ್ರೇನ್ ಕಲಾತ್ಮಕವಾಗಿದೆ. ಹ್ಞೂ, ಲಾಕೆಟು ಏನು ಸರ್ ಇವು ಮಣಿಗಳು? ಅವೇ ಇವು ಸರ್ ಯಾವೋ ಇದ್ರ ಮಣಿಗಳು, ಇವಾಗ ಸಿಗಲ್ಲ, ರೇರು ಅಲ್ಲ. ಇದು ಭಾಳ ಖುಷಿ ಕೊಡ್ತದೆ ನೋಡಲಿಕ್ಕೆ ಅಲ್ಲ. ಹೌದು. ಹ್ಞೂ ವಿತ್ ಬಾಕ್ಸ್ ಇದೆ. ಆಗಿನ ಕಾಲದಲ್ಲಿ ಇವು ಗ್ರಾಮಫೋನ್ ಪ್ಲೇಟ್ಗಳು, ಸುಮಾರು ಪ್ಲೇಟ್ಸ್ಗಳಿವೆ. ವರ್ಕ್ ಆಗೋ ಗ್ರಾಮಫೋನಿಗೆ ನಿಮ್ಮ ಯಾವುದೋ ಒಂದು ಇಲ್ಲ, ವರ್ಕ್ ಆಗೋದು ಕೇಳಿ ಹಾಕೊಂಡು ಕೇಳೋಣ. ಇಲ್ಲ ಸರ್, ವರ್ಕ್ ಆಗೋದಿಲ್ಲ. ವರ್ಕ್ ಆಗುವಂಥದ್ದಿಲ್ಲ. ಎರಡಿದೆ ಗ್ರಾಮಫೋನ್. ಹ್ಞೂ, ಇದು ಸ್ಟಾಂಪು 25,000 ಸ್ಟಾಂಪ್ ಇದೆ ಆ ಬಾಕ್ಸಲ್ಲಿ. ಹ್ಞೂ ಫುಲ್ ಇದೆ. ಇನ್ನು ನೀವು ಮುಂದಕ್ಕೆ ಹೋಗೋದಿದೆ. ಇನ್ನೂ ಮುಗಿದಿಲ್ಲ. ಇದೇ ಬಿಗಿ ಹಿಡ್ಕೊಂಡು ನಡೀರಿ, ನಡೀರಿ. ಹೌದಾ? ಅಂತ ಶಾಕ್ ಆಗೋದಿದೆ. ಹ್ಞೂ, ಇಲ್ಲಿ ತೆಗೆದ್ರೆ ಇಲ್ಲಿ ತಗೊಳ್ಳಿ ಸರ್. ಇದು ನೋಡಿ, ಇದು ಟಿಪ್ಪು ಸುಲ್ತಾನ್ ಇದು, ಇದು ಫೇಮಸ್ ಇದು ಯುದ್ಧ ಸೀನು. ವಾರ್ ಒನ್ ಬೈ ಟಿಪ್ಪು ಸುಲ್ತಾನ್. ಹ್ಞೂ, ಯುದ್ಧ ಗೆದ್ದಮೇಲೆ ವಾಪಸ್ ಅರಮನೆಗೆ ಬರ್ತಿರೋದು. ಆಗ ಅಲ್ಲಿ ಭಗವದ್ಗೀತೆ ಉಪದೇಶ ಮಾಡ್ತಿರೋದು. ಸರ್ ಬರ್ತೀರಾ? ಇಡೀ ಕಾಲ ಒಳಗಾಲಿಟ್ಟು ಒಳಗೆ ಯಾತ್ರೆ, ಒಳಗೆ ಯಾತ್ರೆ ಕಾನೇ. ಆಹಾ, ನೋಡಿದ್ರ ಇಲ್ಲಿ ಬಂದವರು ಯಾರೇ ಬಂದ್ರೂ ಕುಸ್ ಇದಾಗ್ಬಿಡ್ತಾರೆ, ಕುಸಿದು ಬಿಡ್ತಾರೆ. ಅಯ್ಯೋ ಪರಮಾತ್ಮ, ಏನು ಜಗತ್ತಪ್ಪ, ಯಾರೇ ಬಂದ್ರು ಹೇಳಿ ಸರ್, ಇದ್ರ ಬಗ್ಗೆ ಹೇಳಿ ಸರ್, ಹೇಳಿ. ಎಷ್ಟು ಪುಸ್ತಕ ಇದೆ ಸರ್ ಇಲ್ಲಿ? ನೀವು ಎಷ್ಟಾರ ಕೌಂಟ್ ಮಾಡ್ಕೋಬೋದು. ಕೌಂಟ್ ಮಾಡೋಕ್ಕೆ ಅರ್ಧ ಜನ, ನೀವು ಅರ್ಧ ಜನ ಹೋಗುದೈತೆ. ಯಾರೋ ಒಬ್ರು ಹೇಳ್ತಾರೆ ಈ ಪುಸ್ತಕ ವರ್ಷಕ್ಕೆ ಕುಂತ್ಕೊಂಡು 2 ವರ್ಷ ಬೇಕು ಇದ ವರ್ಷಕ್ಕೆ ಅಂತ. ಹಂಗೆ ವರ್ಷಕ್ಕೆ 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 2 ವರ್ಷ ಆಗುತ್ತೆ ಅಣ್ಣ. ಎಲ್ಲ ಇದೆಲ್ಲ ಇದಕ್ಕೆ ಸಂಬಂಧಪಟ್ಟದ್ದು, ಕಾನೂನಿಗೆ ಸಂಬಂಧಪಟ್ಟದ್ದು. ಕಾನೂನು ಅಲ್ಲ ಸರ್, ಮನೇಲಿ ಒಂದು 2 ಪುಸ್ತಕ ಬಿದ್ದೋದ್ರೆ ನಮ್ಗೆ ಅಷ್ಟಿಟ್ಟು ಬರುತ್ತೆ. ಅಯ್ಯೋ ಎತ್ತಿಡ್ಬೇಕಲ್ಲಪ್ಪ ಮತ್ತೆ ಅಂತ. ನೀವು ಪ್ರತಿದಿನ ಇದೇ ಕೆಲಸ? ಇದೇ ಕೆಲಸ ಸರ್. ಈಗ ರಿಟೈರ್ ಆಗ್ಬಿಟ್ಟಿದ್ರಿ? ರಿಟೈರ್ ಆಗಿದ್ದೀರಿ? ರಿಟೈರ್ ಆಗಿದ್ದೀನಿ. ಈಗ ಫುಲ್ ಟೈಮ್ ಇದೆ ಈಗ? ಹ್ಞೂ. ಯಾವುದು ಅಂತ ಮಾಡ್ತೀರಿ? ಫುಲ್ ಟೈಮ್ ಇದ್ದಿರ್ತಾನೆ. ಹಾಂ, ಇದು ವೀಣೆ ಆ ಕಡೆ ನೋಡಿ. ಆ ಹುಡುಗರು ಅದು ಕಿತ್ಬಿಟ್ಟು ಭಾಳ ಚೆನ್ನಾಗಿ ಗೊತ್ತಿತ್ತು ಸರ್. ನಾಗರಾವು, ನಾಗರಾವು. ಹ್ಞೂ, ತರಾಸವ್ರು ನಾಗರಾವು. ಎಲ್ಲಿ ಇಲ್ಲಿ ಇಲ್ಲಿ ತೆಗೆದ್ಬಿಡಿ. ಇಲ್ಲಿ ಎಲ್ಲ ಇವ್ರದ್ದು ಇದೆ 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 ಅಂತ. ವಾಲ್ಮೀಕಿ ರಾಮಾಯಣ. ಹ್ಞೂ, ಇವ್ರದ್ದು ಸೇರಿಸಿ ತೆಗೀರಿ. ಹ್ಞೂ, ಬೈಬಲ್ಲು ಇದೆ, ಗೀತೆಲ್ಲೂ ಇದೆ ಸರ್. ನಿಮ್ಮ ಮನೆಯವ್ರು ಬೈಲಿಲ್ವಾ ನಿಮಗೆ? ನಾನು ಇಸ್ಪೀಟ್ ಅಡಿಗೆ ಹೋಯ್ತೇನೆ, ಕುಡಿಯೋಕೆ ಹೋಯ್ತೇನೆ, ಅಥವಾ ಇನ್ನೇನು ಕೆಟ್ಟ ವ್ಯಾಸಕ್ಕೆ ಹೋಯ್ತೇನೆ? ಇದು ಜಗತ್ತು ಕಟ್ಟೋದು ಸರ್ ಇದು ಅಲ್ವಾ? ಪ್ರಪಂಚನೇ ಕಣ್ಣೆತ್ತಿ ನೋಡಬೇಕು ಸರ್. ಬನ್ನಿ ಇನ್ನು ಮುಂದೆ ಅನಾಸ್ತಿ ಮಾಡುವಂತ ಹೇಳಿದ್ವಿ. ಅಯ್ಯೋ, ಅದು ಮಾಡ್ಕೊಂಡು ಏನು ಮಾಡಿದ್ರು? ಬನ್ನಿ. ಈಗ ಮೇಡಮ್ ಮುಗ್ಬಿಟ್ಟಿದ್ದಾರೆ ಇದಕ್ಕೆ. ಹ್ಞೂ, ಹೋಗಿದ್ದಾರೆ. ಇಲ್ಲಿರೋ ಪುಸ್ತಕ ನಾನು ಸುಮ್ಮನೆ ಓದಕ್ಕೆ ಕೂತ್ರೆ ನನ್ನ ಜೀವನ ಮುಗ್ದೋಗುತ್ತೆ. ಆಗಲ್ಲ, ಓದಕ್ಕೋಗಲ್ಲ. ಇಡೀ ಜನ್ಮದಲ್ಲಿ ಇದು ಓದೋಕ್ಕಾಗಲ್ಲ. ಆಗೋದಿಲ್ಲ. ಹಿಂಗೆ ಅನಾಥವಾಗಿ ಬಿದ್ದಿದೆ. ಹಾಂ, ಯಾರೋ ತೆಗೆದು ಹೋಗ್ಬಿಟ್ಟಿದ್ದೆ ಬಾಯಿ ಮೇಲೆ ಕೈ ಮಡಿಕೊಂಡು. ಅಯ್ಯೋ, ಇವರು ಈ ಪುಸ್ತಕ ಅಂತ ಹೆಸರು ಚಿತ್ರಗಳು ನೋಡಿ. ಓ, ಭಾರತೀಯ ಶಿಲ್ಪಕಲೆಗಳು. ಸರ್, ಇಡೀ ಜಗತ್ತಲ್ಲಿ ಸಿಗದಿರೋಂಥ ಬುಕ್ಕಲ್ಲಿ ಸಿಗುತ್ತೆ ನಿಮ್ಗೆ? ಅದೆಲ್ಲಿದೆ ಅಂತ ಗೊತ್ತಿರುತ್ತಾ? ಗೊತ್ತಿರುತ್ತೆ. ಅಥವಾ ಹುಡುಕ್ಬೇಕಾಗುತ್ತೆ? ಗೊತ್ತಿರುತ್ತೆ. ಜಾಗ ಚೇಂಜ್ ಮಾಡಿದಾಗ ಗೊತ್ತಾಗಲ್ಲ. ಈಗ ಯಾರೋ ಯಾವುದೋ ಒಂದು ರೆಫರೆನ್ಸಿಗೆ ಒಂದು ಪುಸ್ತಕ ಬೇಕು ಅಂತ ಕೊಡ್ತೀರಿ ಇಲ್ಲಿಂದ? ಕೃಷಿ ಬಗ್ಗೆ ಸುಮಾರು ಪುಸ್ತಕ ಇದೆ. ಏ, ಕೃಷಿ ಬಗ್ಗೆ ಅಪರೂಪ ಇದೆ, ಎಲ್ಲ ಇದೆ ಸರ್. ಇಲ್ಲಿ ಏನಿಲ್ಲ ಅನ್ನೋಂಗಿಲ್ಲ. ಅದಕ್ಕೆ ವ್ಯವಸ್ಥೆ ಆಗಬೇಕು. ಏನಾಗ್ಬೇಕು ಹೇಳಿ ನಿಮಗೆ? ಏನಿದೆ ಇಲ್ಲ, ಇಲ್ಲೇನು ಫಂಡ್ ಬೇಕು ಮೊದಲು, ಇದನ್ನು ನರ್ಸಿಗೆ ಫಂಡ್ ಬೇಕು. ಎರಡನೇದಾಗಿ ಏನಾಗಬೇಕು ಅಂದರೆ ಇಲ್ಲಿ ಬಿಲ್ಡಿಂಗ್ ಆಗಬೇಕು ಸುಮಾರು. ಇನ್ನೂ ಇಂಥವು ಎಷ್ಟು ಗೊತ್ತಲ್ಲ ನಿಮಗೆ? 7-8 ಬಿಲ್ಡಿಂಗ್ ಆಗಬೇಕು. ಇಷ್ಟು ದುಡ್ಡೆ ಇದಕ್ಕೆ ಇಷ್ಟಾದರೂ ಸಾಕಾಗಲ್ಲ. ಹೊರಗಡೆ ಎಷ್ಟಿದೆ? 8 ಲಕ್ಷ ಪುಸ್ತಕ ಇದೆ ಇನ್ನು.
ಆ ಕಡೆ ಬಂದು ಅಲ್ಲ ಮುಂಭಾಗ ಪ್ರಾರಂಭದಲ್ಲಿ ನೋಡಿದ್ಯಲ್ಲ ಎಷ್ಟಿದೆ ಯಾವುದು ಈಗ ಇರುವ ಕೆಳಗಡೆ ಎಲ್ಲ ಇದೆ ಪುಸ್ತಕಗಳು. ಅಯ್ಯರಮ್ಮ ಯಾವುದೋ ಇದ್ರೊಳಗಡೆ ಒಂದು ಪುಸ್ತಕ ಬೇಕೋ ಸಿಕ್ಕಲ್ಲ. ಈಗ ಸಿಗಲ್ಲ, ಎಲ್ಲಿ ಸಿಗುತ್ತೆ? ಜೋಡಿಸಿದ್ರೆ ಮಾತ್ರ ಸಿಗುತ್ತೆ. ಸಿಗುತ್ತೆ, ಎಲ್ಲಿ ಸಿಗುತ್ತೆ? ನೀವು ಹೆಂಗೆ ಏನಾಗ್ಬೇಕು? ಹಿಂಗೆ ಬೇಕಾಗ ಸರ್, ಅದೇ ಫಂಡ್ ಬೇಕು ಸರ್, ಬಿಲ್ಡಿಂಗ್ ಆಗಬೇಕು, ಬಿಲ್ಡಿಂಗ್ಗಳಾಗಬೇಕು, ಇನ್ನು ಇದೆಲ್ಲ ಕ್ಲಾಸಿಫಿಕೇಶನ್ ಆಗಬೇಕು, ಇಲ್ಲಿ ಒಂದು 8-10 ಜನ ಕೆಲಸಗಾರ ಇರಬೇಕು, ಹಂಗೆ ವ್ಯವಸ್ಥೆ ಆದರೆ ಇದು ಇಡೀ ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿ ನಿಲ್ತದೆ. 15 ಲಕ್ಷ ಪುಸ್ತಕ ಒಂದು ಕಡೆ ಅಂತ ಒಂದು ಕಡೆ ಬರ್ತದೆ, ಇನ್ನೂ ಜಾಸ್ತಿ ಇದೆ. ಇಡೀ ಪ್ರಪಂಚದಲ್ಲಿ ಅಷ್ಟು ಪುಸ್ತಕ ಒಂದು ಕಡೆ ಇಲ್ಲ. ಇಲ್ಲ, ಏಕವ್ಯಕ್ತಿ ಮಾಡೋಕ್ಕಾಗಲ್ಲ. ಹೆಂಗೆ ಮಾಡ್ತಾರೆ ಜೀವನ ಮಾಡೋದೇ ಕಷ್ಟ. ಹುಡುಗಾಟ್ಗಳಿನ 15 ಲಕ್ಷ ಕಲೆಕ್ಟ್ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಅದು ಒಬ್ಬರು ದುಡ್ಡು ಮೇಲೆ ಅದಾಗಲ್ಲ. ಈಗ ಅದು ದಾಖಲೆ ಆಗಿದೆಯಲ್ಲ, ಇದು ಈಗ ಆಗಿದೆ ಸರ್. ನಾನು ಹೋರಾಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಿಮಗೆ ಕಟ್ಟಡಗಳಾಗಬೇಕು, ಬುಕ್ ಶೆಲ್ಫ್ಗಳಾಗಬೇಕು, ಜನ ಬೇಕು ಅದನ್ನ ನೋಡೋಕ್ಕೆ, ಜನ ಬೇಕು, ಎಂಪ್ಲಾಯೀಸ್ ಬೇಕು, ಎಲ್ಲ ಕ್ಲಾಸಿಫಿಕೇಷನ್ ಆಗಬೇಕು, ಮೊದಲೆಲ್ಲ ಆಗಬೇಕು. ಆಲ್ಮೇರೆ ಬೇಕು, 1,000 ಆಲ್ಮೇರೆ ಬೇಕು, 1,000 ಆಲ್ಮೇರೆ ಬೇಕು. 1,000 ಆಲ್ಮೇರೆ ಇಡೋಕ್ಕೆ ಎಷ್ಟು ಬಿಲ್ಡಿಂಗ್ ಬೇಕು? ಬೇಕಾಯ್ತು, ಇನ್ನೂ 4-5 ಬಿಲ್ಡಿಂಗ್ ಬೇಕಾಗುತ್ತೆ. ಈಗ ನೀವು ಅಂದರೆ ನಾನು ಹೇಳೋದು, ಈಗ ಅಂಕೇಗೌಡ್ರಿಗೆ ಎಷ್ಟು ವಯಸ್ಸು? ನನಗೀಗ 24. 24. ನಿಮ್ಮ ನಂತರ? ನಂತರ ಏನೋ ಮಾಡಬೇಕು, ಆಸಕ್ತಿಯುಳ್ಳ ಜನಗಳನ್ನು ಒಂದು ಗಮನದಲ್ಲಿ ಮಾಡಿ ನಡ್ಸ್ಕೋಗೋಗಿ ಮಾಡಬೇಕು. ಈಗ ನೋಡಿದ್ರಲ್ಲ ಒಂದು ಕೇಸ, ಅವ್ರನ್ನೇನು ಮಾಡ್ತೀರಿ? ಅಂಥವ್ರು ಏನು ಮಾಡೋಕ್ಕಾಗಲ್ಲ. ಹಾಂ, ಹಂಗೆ ಅಂತ ಯಾರು ಆಸಕ್ತಿ ಇದೆ ಅಂಥವ್ರು ಬೇಕು, ಹಿಡಿಬೇಕು, ಮಾಡಬೇಕು. ಅಲ್ಲ, ಇದನ್ನು ಸರ್ಕಾರ ನಾನು ವಹಿಸ್ಕೋತೀನಿ ಬಿಟ್ಬಿಡಿ ಅಂತ ಕೇಳ್ತಿದ್ಯಾ? ಸರ್ಕಾರ ಕೊಟ್ಟಾರ, ಯಾರು ಕೊಡಬಾರ್ದು ಸರ್ಕಾರಕ್ಕೆ? ಅಲ್ಲಿರೋರು ಯಾರು ಸೊ ಅಧಿಕಾರಿಗಳು ಬರೋ ಸರ್ವಿಸ್ಗಳನ್ನು ಅವ್ರನ್ನ ಚೇಟಂಗೆ ಕೆಲಸ ಮಾಡ್ಲಿಕ್ಕೆ ಬಿಟ್ಕೊಡಲ್ಲ. ಅವರು ಅವ್ರಿಗಿರೋ ಪುಸ್ತಕನೇ ಇದು ಮಾಡ್ತಾರೆ ನೋಡಿ. ಇಲ್ಲಿ ಎಲ್ಲರೂ ಆಲ್ಮೇಲೆ ಯಾವ್ದಾರು ಬಂದು ಬಾಗಿಲ ಇದು ಮಾಡಿದ್ದಾನೆ, ಲಾಕ್ ಮಾಡಿದ್ದಾನೆ, ಎಲ್ಲ ಓಪನ್, ಮುಕ್ತವಾಗಿ ಓದಿಕ್ಕೆ ಓಪನ್ ಆಗಿ ಇಟ್ಟಿದ್ದೀನಿ. ಓ, ಬೀಗ ಹಾಕಿಲ್ಲ ಯಾವ ನೋಡಿ? ನೀವು ಯಾವ್ದಾರು ಬಂದು ತೋರಿಸಿ, ಯಾರು ಬಂದು ಎಲ್ಲರೂ ಎತ್ಕೊಂಡು ಓದ್ಬೋದು, ಯಾವುದೇ ಫೀಸ್ ಇಲ್ಲ. ಪರ್ಮಿಷನ್ ಕೇಳ್ಕೊಂಡು ಒಳಗಡೆ ಬರೋಂಗಿಲ್ಲ. ಬಂದ್ಮೇ ಬಂದಾಗಿ ಪರಿಚಯ ಮಾಡ್ಕೊಳ್ತಾರಲ್ವಾ, ಅದು ಅದು ಸಭ್ಯತೆ, ಸೌಜನ್ಯ ಅಷ್ಟೇ, ಸೌಜನ್ಯ ಅಷ್ಟೇ. ಹಾಗೆ ಕುಂತ್ಕೊಳ್ಳಿ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.